kah? Ah, ye ni shita itu. Ada Dhanveer aur acting ko matte mega city alla. Super acting made love story ide. And amma Adibas aur brother Hindu Muslim anno. Dinakar sir super acting madidare. Avru iddane ontara kadaru. Jati gal bagge message helidare. Love story tumbha chanagide. Must watchable ellaru youth nodbekagiro movie idu. Bara ipa ivaga bara 29 ge Adibas kadara bartide. Jai Adibas. Jai Adibas. Jai ಸರ್ ಮೂವಿ ಮೇಡಂ ನಾವು ಏಜ್ ಡೋರೋ ಆ ಒಂತರ ತುಂಬಾ ಚೆನ್ನಾಗಿತ್ತು ತುಂಬಾ ಅಂದ್ರೆ ಇವತ್ತು ಧರ್ಮದ ಹೆಸರಿನಲ್ಲಿ ಭಾಷೆ ಹೆಸರಿನಲ್ಲಿ ಜನನ ಹೊಡಿತಾ ಇರ್ತಾರೆ ಇದು ಒಂದರ ಲೆಕ್ಕಕ್ಕೆ ಧರ್ಮದ ಐಕ್ಯತೆ ಹಿಂದೂ ಮುಸ್ಲಿಂ ಇಬ್ಬರು ಕೂಡ ಬದುಕ್ತಾರಲ್ಲ ನಾವೇನಾಗಿದ್ದು ಕೊನೆಗೇನೋ ಹಿಂದೂ ಮುಸ್ಲಿಂ ಗಲಾಟಿಕ್ ತಂದುಬಿಡ್ತಾರೆ ಏನೋ ಅಂತ ಇದ್ವಿ ಆದ್ರೆ ಇಬ್ಬರು ಕೂಡ ಚೆನ್ನಾಗಿದ್ದಾರೆ ಅನ್ನೋದಿದ್ದು ಮತ್ತೆ ಹೀರೋ ಹೀರೋಯಿನ್ ಕೂಡ ಚೆನ್ನಾಗಿ ಮಾಡಿದ್ದಾರೆ ಮತ್ತೆ ಡೈರೆಕ್ಟರ್ ಅಂತ ಒಳ್ಳೆ ಕಾನ್ಸೆಪ್ಟ್ ತಗೊಂಡಿದ್ದಾರೆ ಇವತ್ತು ದ್ವೇಷದ ಸಮಾಜ ಬೇಕಾಗಿಲ್ಲ ಪ್ರೀತಿ ಸಮಾಜ ಬೇಕಾಗಿದೆ ಅನ್ನೋದನ್ನ ಡೈರೆಕ್ಟರ್ ಒಳ್ಳೆದು ಎಕ್ಸ್‌ಪೋಸ್ ಮಾಡಿದ್ದಾರೆ ಬಟ್ ಯೂಸ್ ಹೆಂಗ್ ರಿಸೀವ್ ಮಾಡ್ಕೊತಾರೆ ಅನ್ನೋದು ಡಿಪಾರ್ಟ್ಮೆಂಟ್ ಇಂಪಾರ್ಟೆಂಟ್ ಚೆನ್ನಾಗಿದೆ ಮೇಡಂ ನಿಮಗೆ ಏನು ಅನಿಸುತ್ತೆ ಸರ್ ಚೆನ್ನಾಗಿದೆ ಮೇಡಂ ಚೆನ್ನಾಗಿದೆ ಆ ಮೂಕ ಪಾತ್ರ ಅಂತ ಬಹಳ ಈಗ ಇದೆ ಹೀರೋಯಿನ್ ಇದರಲ್ಲಿ ಫಸ್ಟ್ ಮೂಕಿ ಪಾತ್ರ ಇದು ಮೂಕಿ ಪಾತ್ರ ಅದ್ಭುತವಾಗಿ ಮಾಡಿದೆ ಮೂಕಿ ಬಹಳ ಚೆನ್ನಾಗಿ ಒಳ್ಳೆ ಸಂದೇಶ ಕೊಡಬಹುದು ಕೈವಾ ಸಿನಿಮಾ ನೋಡಿದೆ ನಿಜವಾಗ್ಲೂ ಏನಂದ್ರೆ ಒಂದು ವಿಭಿನ್ನವಾದಂಥ ಸಿನಿಮಾ ನೋಡಿದೆ ನಾನು ಖುಷಿ ಆಯಿತು ಯಾಕೆಂದರೆ ಇಡೀ ಸಿನಿಮಾದಲ್ಲಿ ಹೈಲೈಟ್ ಏನಂದರೆ ಧನ್ವೀರ್ ಅವ್ರ ಪರ್ಫಾರ್ಮೆನ್ಸು ಅವ್ರು ಎಷ್ಟು ಚೆನ್ನಾಗಿ ಒಂದು ಲವರ್ ಬಾಯ್ ಆಗಿ ಎಷ್ಟು ಚೆನ್ನಾಗಿ ಅದನ್ನು ನಿಭಾಯಿಸಿದ್ದಾರೆ ಅಂದರೆ ತುಂಬ ಖುಷಿ ಆಗುತ್ತೆ ಆಮೇಲೆ 40 ವರ್ಷದ ಹಿಂದಿನ ಕತೆ ಡೈರೆಕ್ಟ್ರು ಅದನ್ನು ಮರುಸೃಷ್ಟಿ ಮಾಡಿರೋದು ಆಮೇಲೆ ನಿಜವಾಗ್ಲೂ ಚಾಲೆಂಜಿಂಗ್ ಆಗಿ ನಿಜವಾಗ್ಲೂ ಚೆನ್ನಾಗಿದೆ ಓವರಾಲ್ ಆಗಿ ಇದು ಒಂದು ಡಿಫ್ರೆಂಟ್ ಆಗಿ ಧನ್ವೀರ್ ಅವ್ರ ಕೆರಿಯರಲ್ಲಿ ಉಳಿಯುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಆಮೇಲೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಿರ್ಬೋದು ಆ ಲವ್ ಸಾಂಗ್ಸ್ ಆಗಿರ್ಬೋದು ಥಿಯೇಟ್ರಿಂದ ಆಚೆ ಬಂದರೆ ಕಾಣುತ್ತೆ ಸರ್ ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ ಡಿಫ್ರೆಂಟ್ ಆದಂಥ ಎಕ್ಸ್ಪೀರಿಯನ್ಸ್ ಥ್ಯಾಂಕ್ ಯು ದಿನಕರ್ ಅವ್ರ ಬಗ್ಗೆ ಇಲ್ಲ ಅವರು ನೋಡಿ ಅವರು ಒಂದು ಬೇಸ್ ವಾಯ್ಸ್ ಆಗಿರ್ಬೋದು ಕೆಲವೊಂದು ಅವು ವಿಲನ್ ಆಗಿ ನಿಜವಾಗ್ಲೂ ಅವರು ಒಂದು ಒಳ್ಳೆ ವಿಲನ್ ಅಂತ ಹೇಳ್ತೀನಿ ಆ ವಿಲನ್ ಅವ್ರು ನಿಜವಾಗ್ಲೂ ಅಭಿನಯನ ಮುಂದುವರ್ಸ್ಕೊಂಡು ಹೋಗಬೇಕು ಯಾಕಂದರೆ ನೈಜವಾಗಿ ಆ್ಯಕ್ಟ್ ಮಾಡಿದ್ದಾರೆ ಕನ್ನಡಕ್ಕೊಬ್ಬ ಒಂದು ಒಳ್ಳೆ ವಿಲನ್ ಅಂತ ಹೇಳ್ತೀನಿ ಅವರು ರಮೇಶೇಂದ್ರ ಅವರು ಉಗ್ರಂ ಮಂಜು ಅವರು ರಾಘು ಶಿವಮೊಗ್ಗ ಅವರು ಡಿಫ್ರೆಂಟಾಗಿ ಆ್ಯಕ್ಟ್ ಮಾಡಿದ್ದಾರೆ ಒಂದು ನಿಜವಾಗ್ಲೂ ಆಚೆ ಬಂದರೆ ಕಾಡುವಂಥ ಸಿನಿಮಾ ಸರ್ ಸಿನಿಮಾ ಚೆನ್ನಾಗಿದ್ದಾಗ ಸಿನಿಮಾ ನೋಡಿದ್ವಿ ಕೈವ ಅನ್ನೋದು ಅದಕ್ಕೆ ಸುಮ್ಮನೆ ಕೈವ ಇಲ್ಲ ಅದು ಸಿನಿಮಾ ನೋಡಿದವರಿಗೆ ಮಾತ್ರ ಗೊತ್ತು ಕೈವ ಏನನ್ನೋದು ಫಸ್ಟ್ ಆಫ್ ಆಲ್ ನೋಡ್ತಾ ಇದ್ರೆ ಸಿನಿಮದ್ದು ಅವರು ಒಂದು ಹುಡುಗಿಗೋಸ್ಕರ ಒಂದು ಲವ್ ಇದರಲ್ಲಿ ಹೋಗ್ತಾ ಇರ್ತಾರೆ ಸೆಕೆಂಡ್ ಆಫ್ ಅಲ್ಲೂ ಚೆನ್ನಾಗಿದೆ ಫಸ್ಟ್ ಆಫ್ ಅಲ್ಲೂ ಚೆನ್ನಾಗಿದೆ ಸಿನಿಮಾ ಫಸ್ಟಿಂದ ಹಿಡಿದು ಕ್ಲೈಮ್ಯಾಕ್ಸ್ವರೆಗೂ ತುಂಬ ಸಿನಿಮಾ ತುಂಬ ಚೆನ್ನಾಗಿದೆ ಹೀರೋಯಿನ್ ಆ್ಯಕ್ಟಿಂಗ್ ಆಗಿರ್ಬೋದು ಹೀರೋ ಆ್ಯಕ್ಟಿಂಗ್ ಆಗಿರ್ಬೋದು ಮತ್ತು ಅವ್ರ ಪರ್ಫಾರ್ಮೆನ್ಸ್ ಆಗಿರ್ಬೋದು ಮತ್ತು ಇವ್ರು ದಿನಕರ್ ಸರ್ ನೋಡ್ತಾ ಇದ್ರೆ ಸೇದಂ ತುಂಬ ಸಿನಿಮಾಸ್ವರೆಗೆ ನೋಡೋಂಗಾಗುತ್ತೆ ಮ್ಯೂಸಿಕ್ ಆಗಲಿ ಫೈಟಿಂಗ್ ಆಗಲಿ ಆ್ಯಕ್ಷನಲ್ಲಿ ಎಲ್ಲ ತುಂಬ ಚೆನ್ನಾಗಿದೆ ಕಥೆನೂ ಕೂಡ ಇದು ಯಾವುದು ಧರ್ಮ ಕೀಳಲ್ಲ ಅನ್ನೋದು ತೋರಿಸ್ಕೊಟ್ಟಿದ್ದಾರೆ ಸಿನಿಮಾ ಚೆನ್ನಾಗಿದೆ ಎಲ್ಲರೂ ಬಂದು ಸಿನಿಮಾ ನೋಡಿ ಸೆಕೆಂಡ್ ಹಾಫು ಚೆನ್ನಾಗಿದೆ ಫಸ್ಟ್ ಹಾಫು ಚೆನ್ನಾಗಿದೆ